ಪಡುವರಳ್ಳಿ ಪಡ್ಡೆಗಳು ನಾ ಪಡುವರಳ್ಳಿ ಪಡ್ಡೆಗಳು ನಾ ವೌ ನಾಳೆ ಗಂಡು ನೋಡಕ್ ಬತ್ತವನೆ ಇವಳಿಗೇನು ಅಡುಗೆ ಮಾಡಕ್ ಬತ್ತದೆ ಏನವ ಮಾಡಕ್ ಬತ್ತದೆ ಬಿಸಿನೀರ್ ಕಾಯ್ಸಕ್ ಬರುತ್ತೆ ನಾಳೆ ಗಂಡನ ಮನೆಗೂ ಹಿಂಗೆ ಅಂದೀಯ ಆಮ್ಯಾಕ್ ನಿಮ್ ಮತ್ತೆ ಬುಲ್ಡೇಗ್ ಬಿಸಿನೀರ್ ಕಾಯ್ಸ್ಬಿಡ್ತಾಳೆ ನೀನೇನು ಯೋಚನೆ ಮಾಡ್ಬೇಡ ಕಣವ ನಾಳೆ ಎಲ್ಲ ಹೋಟ್ಲಿಂದಾನೆ ತಂದ್ಬಿಟ್ಟು ನೀನೇ ಮಾಡ್ದೆ ಅಂತ ಹೇಳ್ಬಿಡವ ಓಕೆ ಓಕೆ ಅಮ್ಮಿ ಹುಡ್ಗ ನಾಳೆ ನೋಡಕ್ ಬರ್ತಾ ಇದ್ದಾನೆ ಮುತ್ತುಲಕ್ಷ್ಮಿಗೆ ಏನ್ ಅಡುಗೆ ಮಾಡೋದು ಹೇಳ್ಕೊಡ್ತೀಯ ಮುತ್ತುಲಕ್ಷ್ಮಿ ನಿನಗೆ ಕೋಳಿ ಕೊಯ್ದು ಬಿರಿಯಾನಿ ಮಾಡಕ್ ಬರುತ್ತಾ ಇಲ್ಲ ಹೆಣ ಕೊಯ್ದು ಪೋಸ್ಟ್ ಮಾರ್ಟಮ್ ಮಾಡಕ್ ಬರುತ್ತೆ ಸರಿ ನಾನು ನಿನಗೆ ಬಿರಿಯಾನಿ ಮಾಡಿ ಹೇಳ್ಕೊಡ್ತೀನಿ ಹಲೋ ಬರ್ತಾರ ಹುಡ್ಗ ವೆಜ್ ನಾನ್ ವೆಜ್ ಅಂತ ಯಾರಿಗೆ ಗೊತ್ತು ವೆಜ್ ಹೇಳ್ಕೊಟ್ರೆ ಸೇಫ್ ಆಗ್ಲಿ ಕಷ್ಟಪಟ್ಟು ನನಗೆ ಪಲಾವ್ ಮಾಡಿ ಹೇಳ್ಕೊಡ್ತೀನಿ ಸರಿ ನಾನು ಕಷ್ಟಪಟ್ಟು ಕಲಿತೀನಿ ಕಷ್ಟಪಟ್ಟು ನಾವು ತಿಂತೀವಿ ಆಯ್ತು ಬನ್ನಿ ಬನ್ನಿ ಕಾಂಪಿಟೇಷನ್ಗಾಗಿ ಬಂದಿರೋ ಗಂಡಿಗೆ ಸ್ವಾಗತ ಅಲ್ಲಿ ಇಬ್ರು ಹುಡುಗಿರಿದ್ದಾರೆ ನಿಮ್ಗೆ ಯಾರು ಮ್ಯಾಚ್ ಆಗತ್ತೆ ಅಂತ ನೋಡಿ ಸೆಲೆಕ್ಟ್ ಮಾಡಿ ಮೆಹನ್ ಕಾಫಿ ಲೈಕ್ ಯಾವ ತಗೊಳ್ಳಿ ಹುಡುಗಿ ಏನು ಇಷ್ಟೊಂದು ಫಾಸ್ಟ್ ಆಗಿದ್ದಾಳೆ ಇಲ್ಲಿಲ್ಲ ಅವಳಿಗೆ ಮುತ್ತು ಕೊಡದೆ ಒಂದು ಕಾಯಿಲೆ ಇದೆ ಸರಿ ಸರಿ ಮದುವೆ ಎಲ್ಲಿ ಮಾಡ್ಕೊಡ್ತೀರಾ ಅಸೆ ಮನೆ ಮೇಲೆ ಸುಂದರ ನೋಡಿ ನಮ್ ಶಕ್ತಿ ಮೀರಿ ಮದುವೆ ಮಾಡ್ಕೊಡ್ತೀವಿ ಯಾಕಂದ್ರೆ ನಾವು ಬಡವರು ನೀವ್ ನಿಜ ಹೇಳ್ತಾ ಇದ್ದೀರಾ ನನ್ಗೆ ಲೈಕ್ ಆಯ್ತು ಹೌದು ನೀವೇನ್ ಮಾಡ್ಕೊಂಡಿರೋದು ನಮ್ಮ ಅಪ್ಪ ಏನ್ ಹೇಳ್ತಾರೋ ಅದನ್ನೇ ಮಾಡೋದು ನಿಮ್ಮ ಅಪ್ಪ ಏನ್ ಹೇಳ್ತಾರ ಏನು ಮಾಡ್ಬೇಡುವ ಮಗನೇ ಅಂತಾರೆ ನೆಕ್ಸ್ಟ್ ಕಾಫಿ ಆರೋಗುತ್ತೆ ತಗೊಳ್ಳಿ ನಮ್ಮ ಹುಡುಗಿ ನೀವು ಮದ್ವೆ ಆಗಕ್ಕೆ ನೀನು ನಿಮ್ಮ ಅಪ್ಪ ನಿಮ್ಮಅಮ್ಮ ನಿಮ್ ಮನೆ ನಿಮ್ ವಂಶದವ್ರೆ ಪುಣ್ಯ ಮಾಡಿರ್ಬೇಕು ಹೌದಾ ಹ್ಮ್ ನೀವೇನಾದ್ರೂ ಜೋಡಿ ಆಗೋದ್ರೆ ನಿಮ್ ಫ್ರೆಂಡ್ಸ್ ಎಲ್ಲ ಹೊಟ್ಟೆ ಹುರ್ಕೋತಾರೆ ಇಂಥ ಸೂಪರ್ ಹುಡುಗಿನ ಮದ್ವೆ ಆಗಿದ್ಯಲ್ಲ ಅಂತ ನಿಮ್ ತೂಕಕ್ಕೆ ಚಿನ್ನ ಹಾಕ್ತಿವಿ ನಮ್ ಹುಡುಗಿಗೆ ವಾರಕ್ಕೆ ಎರಡ್ ಸರಿ ಶಾಪಿಂಗು ವಾರಕ್ ಮೂರ್ ಸರಿ ಹಿಂದಿ ಸಿನಿಮಾ ಕರ್ಕೊಂಡು ಹೋಗ್ಬೇಕು ನೋಡಪ್ಪ ಮದ್ವೆ ಗಂಡು ನನ್ ತಂಗಿ ಕಣ್ಣಲ್ಲಿ ಒಂದ್ ತೊಟ್ ಕಣ್ಣೀರ್ ಬಂತು ಅಂದ್ರು ನೀನ್ ಸತ್ತೋಯ್ತೀಯ ಸರ್ ಹೇಳಿ ಸರ್ ಇಂತ ಫ್ಯಾಮಿಲಿಯಿಂದ ಹುಡುಗಿ ಬೇಕಾ ಸರ್ ಹೇಳಿ ಸರ್ ಹೇಳಿ ಸರ್ ನಮ್ಮ ಹುಡುಗಿ ಒಪ್ಪಿಗೆ ಅಂತ ಸರ್ ನಮ್ಮ ಹುಡುಗಿ ಒಪ್ಪಿಗೆ ಅಂತ ಹೇಳಿ ಸರ್ ನಮ್ಮ ಹುಡುಗಿ ಒಪ್ಪಿಗೆ ಅಂತ ಹೇಳಿ ಸರ್ ನಮ್ಮ ಹುಡುಗಿ ಸರ್ 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 ಹೇಳಿ ಸರ್ ಸರ್ ನಿಲ್ಸಿ ಈ ಸುತ್ತನ್ನ ಇಲ್ಲಿಗೆ ಮುಗಿಸ್ಕೊಳ್ಳೋಣ ಈಗ ಮುಂದಿನ ಸುತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತಾಯಂದಿರ ಪಾತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ಡ್ ವಿತ್ ದಿ ಸರ್ಕ್ಯೂಟ್ ಚೇಂಜ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ Jeff said, I can't guarantee anything. For all I know, this thing may... Jack, exam is going to be done. Hey, it's going to be done. It's going to be done. What is it? It's going to be done. Inji, why are you going to cut this bag? That's it. If you're going to cut this bag, you're going to cut this bag. You're going to cut this bag. Mom. Mom. ಇವರೆಲ್ಲ ಓದೋದ್ ನೋಡಿದ್ರೆ ನನಗೂ ಓದ್ಬೇಕು ಅನಿಸ್ತಾ ಇದೆ ನನಗ್ ಸ್ಕೂಲಿಗೆ ಕಳಿಸ್ತೀರಾ ಆಯ್ತು ಪುಟ್ಟ ಎಕ್ಸಾಮ್ ಮುಗಿಲಿ ಆಮೇಲೆ ನೀನ್ ಸ್ಕೂಲಿಗೆ ಸೇರಿಸ್ತೀನಿ ಸಾಕ್ ಸಾಕು ಎಕ್ಸಾಮ್ ಓದಿ ಎಕ್ಸಾಮ್ ಪಾಸ್ ಮಾಡಕ್ ಬೇರೆ ದಾರಿ ಹುಡುಕೊಂಡ್ರಾಯ್ತು ಬೇಡ ಏನ್ ಮಾಡೋದು ಎಕ್ಸಾಮ್ ಪೇಪರ್ ಕೆಳಗಡೆ ಬರೆಯೋದು ಏನಂತ ನಮಸ್ಕಾರ ಸರ್ ಕಾರಣಾಂತರಗಳಿಂದ ಓದಕ್ಕಾಗಿಲ್ಲ ನಮ್ ತಾಯಣೆಗೂ ಈ ತರ ಕ್ವಶನ್ ಪೇಪರ್ ನಮ್ ಲೈಫ್ ಅಲ್ಲಿ ನೋಡಿಲ್ಲ ಹಂಗಾಗಿ ಪಾಸ್ ಮಾರ್ಕ್ಸ್ ಹಾಕಿರಿ ಕೆಳಗಡೆ ಕೊಟ್ಟಿರ ನನ್ ಫೋನ್ ನಂಬರ್ ಫೋನ್ ಮಾಡಿ ಹುಡುಕಿ ಬಂದು ದುಡ್ಡು ಕೊಡ್ತೀವಿ ಅಂತ ಬರೋದು ಏನದ ನಿನ್ ದುಡ್ಡು ಕೊಡ್ತೀಯ ಇಲ್ವೋ ಇಲ್ಲ ಅನ್ನಕೈತದ ಮಗ ಕೊಡ್ತೀನಿ ಅದೆಲ್ಲ ಆಗಲ್ಲ ಕ್ವಶನ್ ಪೇಪರ್ ಲೀಕ್ ಮಾಡಿರೋರ್ನ ಹಿಡಿಬೇಕು ನೋಡಿ ನನ್ನ ಹೆಸರು ಲೀಕ್ ಲಿಂಗಪ್ಪ ಅಂತ ಅದಕ್ಕೇನು ಈ ಮನೆಯಲ್ಲಿ ಎಕ್ಸಾಮ್ ಓದೋ ಹುಡುಗರು ಇದಾರೆ ಅಂತ ಗೊತ್ತಾಯ್ತು ಅದಕ್ಕೇನ ಅಂದ್ರೆ ನೀವು ಟ್ಯೂಷನ್ ಹೇಳ್ಕೊಡ್ತೀರಾ ಇಲ್ಲ ಎಕ್ಸಾಮ್ ಪೇಪರ್ ಲೀಕ್ ಮಾಡ್ತೀವಿ ಅದ್ ಹೇಗೆ ಎಕ್ಸಾಮ್ಗೂ ಮುಂಚೆ ಕ್ವಶನ್ ಪೇಪರ್ ಸಿಗುತ್ತೆ ನೋಡಮ್ಮ ನಮ್ಗೆ ಎಲ್ಲಾ ಕಡೆಗೆ ಲಿಂಕ್ ಇದೆ ಗುರುಗಳೇ ಸ್ವಲ್ಪ ಇದನ್ನ ಇಟ್ಕೊಳ್ಳಿ ಯಾಕೆ ಇದರಿಂದ ಯಾವ ಮೂಲೆಯಿಂದ ಬೇಕಾದ್ರೆ ಕ್ವಶನ್ ಕೇಳಿ
ಹುಡುಗರಿದ್ರೆ ಅಷ್ಟೇ ನಮ್ ಕತೆ. ಹಲೋ ಸಬೀನಾನಾ? ಓ, ಕ್ವಶನ್ ಪೇಪರ್ ಬೇಕಾಗಿತ್ತಾ? ಬಂದೆ ಬಂದೆ. ಕ್ವಶನ್ ಪೇಪರ್ ಲೀಕ್ ಮಾಡೋನು ಇನ್ನೇನ್ ಬಂದ್ಬಿಡ್ತಾನೆ. ಹಾಯ್ ಸಬೀನಾ. ಅಮ್ಮ, ಕ್ವಶನ್ ಪೇಪರ್ ಲೀಕ್ ಮಾಡೋರು ಇವರೇ. ಏನ್ ಹಿಂಗ ಅನ್ಬಿಟ್ರಿ? ಎಲ್ ಕೆ ಜಿ ಕ್ವಶನ್ ಪೇಪರ್ ಬೇಕಾ, ಐ ಎ ಎಸ್ ಕ್ವಶನ್ ಪೇಪರ್ ಬೇಕಾ? ಮಕ ನೋಡಿದ್ರೆ ಹಂಗ ಅನಿಸ್ತಿಲ್ಲ, ಮಾತಾಡೋ ಮಾತ್ ನೋಡಿದ್ರೆ ಹಂಗ ಅನಿಸ್ತಾ ಇದೆ. ಅಣ್ಣ, ತಮ್ ನಮ್ದೇ ಏನು ಲೀಕ್? ಲಿಂಗಪ್ಪ. ಹೆಂಗಪ್ಪ? ನಮ್ಮಅಪ್ಪ ಪ್ಲಂಬರ್, ಲೀಕ್ ಆಗಿರೋ ನೀರ್ನ ಮುಚ್ತಾನೆ. ನಾನು ಮುಚ್ಚಿಟ್ಟಿರೋ ಕ್ವಶನ್ ಪೇಪರ್ನ ಲೀಕ್ ಮಾಡ್ತೀನಿ. ಎಷ್ಟೇ ದುಡ್ಡಾದ್ರೂ ಪರವಾಗಿಲ್ಲ, ಪೇಪರ್ನೆಲ್ಲ ಕೊಟ್ಬಿಟ್ಟು. ಈಗ ಕೊನೆಯ ಸುತ್ತು, ಮಕ್ಕಳಿಗೆ ಲಾಲಿ ಹಾಡಿ ಮಲಗಿಸುವುದು. ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ಇಡೀ ಸ್ಪರ್ಧೆಯಲ್ಲಿ ಇಬ್ರು ತಾಯಂದ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರಾ. ಯಾರಿಗೆ ಎಷ್ಟು ಮಾರ್ಕ್ಸ್ ಹಾಕ್ಬೇಕು ಅನ್ನೋದೇ ಒಂದ್ ದೊಡ್ಡ ಧರ್ಮ ಸಂಕಟ ಆಗೋಯ್ತು. ಆದ್ರೂ ಇದು ಗೇಮ್, ಒಬ್ರು ಗೆಲ್ಬೇಕು, ಒಬ್ರು ಸೋಲ್ಬೇಕು. ಹಾಗಂತ ಸೋಲೆ ಇದಕ್ಕೆಲ್ಲ ಕೊನೆ ಅಂತ ಈ ಟೈಮಲ್ಲಿ ಡೌ ಎಲ್ಲ ಬೇಕಾ? ಆಯ್ತಾಯ್ತಾಯ್ತು. ದಿ ಮದರ್ ಆಫ್ ಟಾಯ್ ರಿಯಾಲಿಟಿ ಶೋನಲ್ಲಿ ಗೆದ್ದ ವಿಜೇತರು ಯಾರು? ಪಡುವರಳ್ಳಿ ಪಡ್ಡೆಗಳು ನಾವು.